ತಿಂಗಳಲ್ಲಿ ಮಂಡ್ಯದ ರೈತರ ಕಬ್ಬನ್ನ ಮೈಸೂರಿನಲ್ಲಿ ಅರಸಲು ನಾವು ಪ್ರಾರಂಭ ಮಾಡುತ್ತೇವೆ ಅಂತ ಮಾತನ್ನ ಹೇಳಿದ್ದೆ ಹೀಗೆ ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತ ಒಂದು ಸರ್ಕಾರ ನಮ್ಮದಾಗಿದೆ ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ದೀನ ದಲಿತರ ಪರವಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಕೆಆರ್ಪೇಟೆಯ ಒಂದು ಮಾದರಿಯ ತಾಲೂಕನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರಂತ ಯಡಿಯೂರಪ್ಪ ನಾವೇನು ಒಂದು ಮನಸ್ಸಿಚ್ಚಿದೆ ಸಂದೇಶವನ್ನು ಕೊಟ್ಟಿದ್ದಾರೆ ಅವೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಖಂಡಿತವಾಗೂ ಮಾಡ್ತೇವೆ ನಿಮ್ಮ ಆಶೀರ್ವಾದ ನಾರಾಯಣಗೌಡರಿಗೆ ಇರಲಿ ನಿಮ್ಮ ಮೇಲೆ ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರ ಆಶೀರ್ವಾದ ಸದಾ ಕಾಲ ಇರುತ್ತದೆ ಅಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೀನಿ ಅವರು ಇಡೀ ರಾಜ್ಯಕ್ಕೆ ಸೇರಿದ್ರು ಸನ್ಮಾನ ಯಡಿಯೂರಪ್ಪನವರು ಇಡೀ ರಾಜ್ಯದ ಆಸ್ತಿ ಆದರೆ ಅದರ ಹೃದಯ ಇವತ್ತು ಅದು ಕೆಆರ್ಪೇಟೆಯ ಬೂಕಿನ ಕೆರೆಯಲ್ಲಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅಭಿಮಾನದಿಂದ ನಾವು ಹೇಳ್ತಾ ಇದ್ದೇವೆ ಹೀಗಾಗಿ ಈ ಆಸ್ತಿಯನ್ನ ನಾವು ಉಳಿಸ್ಕೋಬೇಕು ಈ ಆಸ್ತಿಯನ್ನು ಬೆಳೆಸಬೇಕು ಈ ಆಸ್ತಿಯಿಂದ ಮತ್ತಷ್ಟು ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಎನ್ನುವಂತ ಹೆಬ್ಬಯಕೆ ಒಬ್ಬ ಮುಖ್ಯಮಂತ್ರಿಯಾಗಿ ನನಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾರಾಯಣಗೌಡರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಅದರಲ್ಲಿ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ದಾರೆ ನಾನು ಹೇಳಿದ್ದೇನೆ ಪಿಪಿಪಿ ಮಾಡೆಲ್ ಅಲ್ಲಿ ಮಾಡೋಣ ಯಾರು ಮುಂದೆ ಬರ್ತಾರೆ ಬರಲಿ ಖಂಡಿತವಾಗೂ ಬರುವಂತಹ ದಿನಗಳಲ್ಲಿ ಅದಕ್ಕೆ ಏನು ಬೇಕೋ ವ್ಯವಸ್ಥೆಗಳನ್ನು ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ ಇದು ನಮ್ಮ ನಾಯಕರ ಜನ್ಮಭೂಮಿ ಇಲ್ಲಿ ಯಾವುದೇ ರೀತಿಯ ಎದಕ್ಕೂ ಕೊರತೆ ಆಗಬೇಕು ಆ ದೃಷ್ಟಿಯಿಂದ ನಾನು ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಇಷ್ಟು ದೊಡ್ಡ ಪ್ರಮಾಣದ 1700 ಅಭಿವೃದ್ಧಿ ನಾರಾಯಣಗೌಡ ನಮ್ಮ ಕ್ಷೇತ್ರದಲ್ಲೂ ಮಾಡಬೇಕಿಲ್ಲ ಅದೇನು ಮಾಡಬೇಕು ಅಂತ ಯಡಿಯೂರಪ್ಪ ಕಡೆ ಹೋಗುದು ಕೆಆರ್ಪೇಟೆಯ ಮಹಾಜನತೆಯನ್ನು ನೋಡಿ ನನಗೆ ಬಹಳಷ್ಟು ಸಂತೋಷ ಆಗಿದೆ ಯಾಕೆ ಸಂತೋಷ ಆಗಿದೆ ಅಂತಂದ್ರೆ ಕೆಆರ್ಪೇಟೆಯ ಅಭಿವೃದ್ಧಿ ಪರ್ವ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಾವು 3 ವರ್ಷದ ಹಿಂದೆ ತೆಗೆದುಕೊಂಡಂತ ನಿರ್ಣಯ ಯಾವ ರೀತಿ ಪ್ರತಿಫಲವನ್ನು ಕೊಡ್ತಾ ಇದೆ ಅಂತ ಹೇಳಿ ಸಾಕ್ಷಿ ಆಗ್ತಾ ಇದ್ದೀರಿ ಕೆಆರ್ಪೇಟೆಯ ಈ ಮಹಾಜನತೆಯ ಈ ಉದಾಹರಣವಾಗಿರುವಂತ ಭಾವನೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಈ ಅಭಿವೃದ್ಧಿ ಪರ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹೋರಾಟಗಾರರು ಜನರ ಧ್ವನಿಯಾಗಿ 40 ವರ್ಷದಿಂದ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಸಂಚರಿಸಿ ಕರ್ನಾಟಕದ ಅಭಿವೃದ್ಧಿಗೆ ದೊಡ್ಡ ಪಾತ್ರವನ್ನು ವಹಿಸಿರುವಂತ ಸದಾಕಾಲ ಜನರ ಹೃದಯದಲ್ಲಿ ಶಾಶ್ವತವಾಗಿರುವಂತಹ ಸ್ಥಾನವನ್ನು ಮಾಡಿರುವಂತ ನಿಮ್ಮ ಈ ಕ್ಷೇತ್ರದ ಈ ತಾಲೂಕಿನ ಬುಗ್ಗಕೆರೆಯ ಮಣ್ಣಿನ ಮರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಇವತ್ತು ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ನನ್ಗೆ ಹೇಳ್ತಾ ಇದ್ದೆ ಬಹಳಷ್ಟು ಸಂತೋಷ ಆಗಿದೆ ನನಗೆ ಇವತ್ತು ಈ ನನ್ನ ಜನರನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ನೋಡುವಂತ ಅವಕಾಶ ಇವತ್ತು ನಾರಾಯಣಗೌಡರು ಮಾಡಿಕೊಟ್ಟಿದ್ದಾರೆ ನನಗೆ ಬಹಳಷ್ಟು ಇವತ್ತು ಸಮಾಧಾನ ಮತ್ತು ಸಂತೋಷ ಆಗಿದೆ ಅಂತ ಹೇಳಿ ನಿಮ್ಮ ಮೇಲಿನ ಪ್ರೀತಿ ವಿಶ್ವಾಸ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತನ್ನ ಪ್ರಥಮದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ